ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕಿರಿಕ್ ಟೆಕ್ ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ನಮ್ಮ ಫೋನ್ ಸ್ಮಾರ್ಟ್ ಫೋನ್ನಲ್ಲಿ ತ್ರೀ ಡಿ ಇಮೇಜ್ನ ಅಥವಾ ತ್ರೀ ಡಿ ಫೋಟೋನ ಹೇಗೆ ತೆಗಿಬೇಕು ಅಂತ ಒಂದು ನೋಡೋಣ ಒಂದು ಆ್ಯಪ್ನ ಸಹ ಸಹಾಯದಿಂದ ಅದಕ್ಕಿಂತ ಮೊದಲು ನೀವು ನಮ್ಮ ಕಿರಿಕ್ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಆ್ಯಪ್ ಇದೆ ಫೋಗಿ ಅಂತ ನಿಮಗೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಾ ಆ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಐಕನ್ ಈ ರೀತಿ ಇದೆ ನೋಡ್ಬೋದು ನೀವು ಇಲ್ಲಿ ಇದನ್ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಟೇಕ್ ಎ ಫೋಟೋ ಗ್ಯಾಲರಿ ಸೆಟ್ಟಿಂಗ್ ಈ ಥರ ಬರುತ್ತೆ ಸೆಟ್ಟಿಂಗ್ ಅಂದರೆ ನೀವು ಸೆಟ್ ಮಾಡ್ಬೋದು ಅದರಲ್ಲಿ ಅಂದರೆ ಮೂಮೆಂಟ್ ಸೆನ್ಸಿಟಿವಿಟಿ ಎಚ್ ಡಿ ಕಾರ್ಡಲ್ಲಿ ನೀವು ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಸಾರಿ ಇದು ರೆಸಲ್ಯೂಷನ್ ಹೆಚ್ ಡಿಲ್ಲ ಅದ್ರಲ್ಲಿ ಬೇಕು ಅಂತ ಸ್ಟೋರ್ ಮಾಡ್ಬೋದು ಎಚ್ ಡಿ ಮಾಡಬೇಕಾದ್ರೆ ನೀವು ಇದರ ಪ್ರೀಮಿಯಂ ವರ್ಜನ್ನ ಕೊಂಡ್ಕೊಂಡಿರಬೇಕು ಇಲ್ಲ ಆಗೋಲ್ಲ ಆಗಲ್ಲ ಈಗ ಎಸ್ ಡಿ ಇಮೇಜೇ ಇರುತ್ತೆ ಸೊ ಇದೇ ರೀತಿ ಸಿಂಗಲ್ ಫೋಟೋ ಆಪ್ಟಿಮೈಜೇಷನ್ ಇದನ್ನೆಲ್ಲ ಸೆಟ್ ಮಾಡ್ಬೋದು ಅದೇ ರೀತಿ ನಿಮಗೆ ಅವರು ಬೈ ಫ್ರೋ ಅಂತ ಇದೆ ಇದನ್ನ ನೀವು ಅವರ ಪ್ರೀಮಿಯಂ ಅರ್ಜನ್ನ ತಗೋಬೋದು ಅದೇ ರೀತಿ ಇಲ್ಲಿ ಗ್ಯಾಲರಿ ಅಂತ ಇರುತ್ತೆ ಗ್ಯಾಲರಿ ನೀವು ತೆಗೆದಿರೋ ಫೋಟೋಸ್ಗಳಿರುತ್ತೆ ನೀವು ಇಲ್ಲಿ ಟೇಕ್ ಫೋಟೋ ಅಂತ ಕೊಟ್ಟರೆ ನೀವು ಇಲ್ಲಿ ಟೇಕ್ ಫೋಟೋ ಅಂತ ಕೊಟ್ಟ ತಕ್ಷಣ ಈ ರೀತಿ ಕೇಳುತ್ತೆ ಬೇಸಿಕ್ಕಾಗಿ ನಿಮಗೆ ಇದು ಕೊಡ್ತಾರೆ ಇನ್ಸ್ಟ್ರಕ್ಷನ್ ಇಲ್ಲಿ ನೋಡ್ಬೋದು ಎಂತ ಮಾಡಬೇಕು ಅಂತ ಸಿಂಪಲ್ ಗೈಸ್ ಏನು ಮಾಡಬೇಕಾಗಿಲ್ಲ ಸಿಂಪಲ್ಲಾಗಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಕ್ಯಾಮ್ರಾ ಆನ್ ಆಗುತ್ತೆ ನೀವು ಇಲ್ಲಿ ಶಟರ್ ಬಟನ್ನ ಕ್ಲಿಕ್ ಮಾಡಿ ನೀವು ಕ್ಯಾಮರಾನ ಈ ರೀತಿ ಮತ್ತು ಈ ರೀತಿ ಮೂವ್ ಮಾಡಬೇಕು ನೋಡ್ಬೋದು ಇಲ್ಲಿ ಮೂವ್ ಮಾಡ್ತೀನಿ ಇಲ್ಲಿ ಸ್ಕ್ಯಾನಿಂಗ್ ಇಮೇಜ್ ಅಂತ ಬರುತ್ತೆ ನೋಡ್ಬೋದು ಇದು ನೀವು ಮೂವ್ ಮಾಡಿದ ತಕ್ಷಣ ನಿಮ್ಮ ಕ್ಯಾಮರಾನ ಇಲ್ಲಿ ವೇಟಿಂಗ್ ರೈಟಿಂಗ್ ಅನಲೈಸಿಂಗ್ ಪ್ರೊಸೆಸಿಂಗ್ ಅಂತ ಪ್ರೊಸೆಸ್ ಆಗುತ್ತೆ ನಂತರ ನಿಮಗೆ ಇಮೇಜ್ ರೆಡಿ ಮಾಡಿ ಅವ್ರು ಕೊಡ್ತಾರೆ ಆ ಇಮೇಜ್ನ ನೋಡ್ಬೋದು ನೀವು ನೀವು ನೋಡ್ಬೋದು ಸ್ನೇಹಿತರೆ ಇಮೇಜ್ ಯಾವ ರೀತಿ ಬಂದಿದೆ ಅಂದರೆ ನೀವು ಫೋನನ್ನು ಯಾವ ರೀತಿ ಮೂವ್ ಮಾಡ್ತೀರಾ ಆ ರೀತಿ ಇಮೇಜ್ ಮೂವ್ ಆಗುತ್ತೆ ತ್ರೀ ಡಿ ಇಮೇಜ್ ಬಂದಿದೆ ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಇಮೇಜನ್ನು ಮೂವ್ ಮಾಡಿದ್ದರೆ ಅದೇ ರೀತಿ ಆಗುತ್ತೆ ನೀವು ಇದು ಈ ರೀತಿ ಫೋನ್ ಮಾಡಿದರೆ ಅದೇ ರೀತಿ ಬರ್ತಾ ಇತ್ತು ಸೊ ಇದು ತ್ರೀ ಡಿ ಇಮೇಜ್ ಇದು ಈ ಫಾಗಿ ಫಾಗಿ ಆ್ಯಪ್ಸ್ನೇ ಇದ್ದರೆ ಇಷ್ಟ ಆಗಿದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಸ್ ಮಾಡಿ ನೀವು ಈ ರೀತಿ ಮಾತ್ರ ಅಲ್ಲಿ ನಿಮ್ಮ ಫೋಟೋಗಳನ್ನು ಕ್ಲಿಕ್ ಮಾಡ್ಬೋದು ಇದೇ ರೀತಿ ಬೇರೆ ಬೇರೆ ವೀಡಿಯೋಗಳಿಗ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ನಿಮಗೆ ಯಾವ ಥರದ ಡೌಟ್ಗಳಿದ್ದರೂ ಕಾಮೆಂಟಲ್ಲಿ ತಿಳಿಸಿ ಖಂಡಿತ ಆನ್ಸರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ फ्रेंड्स अली तनका बी एक्टिव थिंक क्रिएटिव बाय बाय